ಇನ್ನು ಗ್ಯಾರಂಟಿ ಕ್ರೆಡಿಟ್ ಮೂಲಕ ಪಕ್ಷ ಸಂಘಟನೆಗೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಗೃಹಲಕ್ಷ್ಮಿ ಗ್ಯಾರಂಟಿ ಆಯಿತು, ಅದರ ಯಶಸ್ಸಿಗಾಗಿ ಪ್ರಜಾಪ್ರತಿನಿಧಿಗಳ ನೇಮಕ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಆಫ್ಲೈನ್ ಅರ್ಜಿ ಭರ್ತಿ ಮಾಡೋದಕ್ಕೆ ಪ್ರಜಾಪ್ರತಿನಿಧಿಗಳ ನೇಮಕ ಆಗುತ್ತೆ. ಪಂಚಾಯಿತಿ ಮಟ್ಟದಲ್ಲಿ ನೇಮಕ ಮಾಡೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಈ ಬಗ್ಗೆ ಸರ್ಕಾರಕ್ಕೆ ಕೆಲ ಮಹತ್ವದ ಸಲಹೆಗಳನ್ನು ಹಿರಿಯ ಸಚಿವರುಗಳು ಕೊಟ್ಟಿದ್ದಾರೆ. ಪ್ರಜಾಪ್ರತಿನಿಧಿಗಳಾಗಿ ಕೈ ಕಾರ್ಯಕರ್ತರನ್ನು ಆಯ್ಕೆ ಮಾಡಿ ಅಂತ ಸಲಹೆ ಬಂದಿದೆಯಂತೆ. ಓರ್ವ ಮಹಿಳಾ ಮತ್ತು ಓರ್ವ ಪುರುಷ ಕಾರ್ಯಕರ್ತರನ್ನು ನೇಮಕ ಮಾಡಿ, ಇದರಿಂದ ಪಕ್ಷ ಸಂಘಟನೆಯೂ ಆಗುತ್ತೆ ಅಂತ. ಯಾಕಂದ್ರೆ ಕಾಂಗ್ರೆಸ್ನ ಈ ರೂಟ್ ಲೆವೆಲ್ ಕಾರ್ಯಕರ್ತರು ಎಷ್ಟು ಮಟ್ಟಿಗಿದ್ದಾರೆ ಅಂತ ಹೇಳಿ ಗೊತ್ತಿದೆ. ಪಕ್ಷ ಸಂಘಟನೆ ಅಷ್ಟರ ಮಟ್ಟಿಗಿಲ್ಲ, ಆದರೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಬಳಿಕ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಊಹೆ ಮಾಡೋದಕ್ಕಿಂತಲೂ ಕೂಡ ಹೆಚ್ಚಾಗಿದೆ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಬೂಸ್ಟ್ ಕೊಡೋದಕ್ಕೆ ಈ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದಾರಂತೆ. ಪ್ರಜಾಪ್ರತಿನಿಧಿಗಳ ನೇಮಕ, ಅದರ ಹಿಂದೆ ಲೋಕಸಭೆ ಚುನಾವಣೆಯ ಲೆಕ್ಕಾಚಾರ ಇದೆಯಾ? ಹಾಗಾದರೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಆಯ್ಕೆ ಮಾಡಿದ್ರೆ ಪಕ್ಷಕ್ಕೆ ಲಾಭ ಆಗೇ ಆಗುತ್ತೆ, ಮುಂದಿನ ಲೋಕಸಭಾ ಹಾಗೂ ಸ್ಥಳೀಯ ಚುನಾವಣೆಗಳಿಗೆ ಅನುಕೂಲ ಆಗುತ್ತೆ. ಇದರಿಂದ ಪ್ರಜಾಪ್ರತಿನಿಧಿಗಳಾಗಿ ಆಯ್ಕೆಯಾದರೆ ಅರ್ಜಿ ತುಂಬುವುದರ ಜೊತೆ ಜೊತೆಗೆ ಪ್ರಚಾರವನ್ನು ಕೂಡ ಮಾಡಬಹುದು, ಪಕ್ಷದ ಪರವಾಗಿ ಪ್ರಚಾರ ಮಾಡಬಹುದು. ಇದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಅಂತ ಪ್ರಚಾರಕ್ಕೆ ಟಾಸ್ಕ್ ಕೊಡುತ್ತೆ. ಹಿರಿಯ ಸಚಿವರ ಸಲಹೆಗೆ ರಾಜ್ಯ ಸರ್ಕಾರದಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿದೆ. ಬಹಳ ಒಳ್ಳೆಯ ಯೋಜನೆ ಇದು. ಒಂದು ವೇಳೆ ಕಾಂಗ್ರೆಸ್ ಮಾಡಿದ್ರೆ ಇದರಿಂದ ಬಹಳಷ್ಟು ಲಾಭ ಕಾಂಗ್ರೆಸ್ಗೆ ಆಗುತ್ತೆ. ಮುಂದಿನ ಲೋಕಸಭೆ ಜೊತೆಗೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾತ್ರ ಅಲ್ಲ, ಪಕ್ಷ ಸಂಘಟನೆಗೂ ಕೂಡ ಬಹಳಷ್ಟು ಯೋಗದಾನ ಕೊಟ್ಟಂತಹ ರೀತಿಯಲ್ಲಿ ಆಗುತ್ತೆ. ಯಾಕಂದರೆ ಈ ಐದು ಗ್ಯಾರಂಟಿಗಳನ್ನು ಒಂದು ವೇಳೆ ರಾಜ್ಯ ಸರ್ಕಾರ ನಿಯತ್ತಾಗಿ ಸರಿಯಾಗಿ ಜಾರಿಗೆ ತಂದರೆ ಇಡೀ ರಾಜ್ಯದ ಜನರು ಕಾಂಗ್ರೆಸ್ನ ಪರವಾಗಿ ನಿಲ್ತಾರೆ, ಬಡ ಜನರು ಕಾಂಗ್ರೆಸ್ನ ಪರವಾಗಿ ನಿಲ್ತಾರೆ. ಅದರಿಂದ ಒಂದಷ್ಟು ರಾಜಕೀಯ ಲಾಭವನ್ನು ಪಡೆಯೋದಕ್ಕೂ ಕೂಡ ಕಾಂಗ್ರೆಸ್ ಈಗ ಯತ್ನಿಸ್ತಾ ಇದೆಯಂತೆ. ಒಂದು ಹೊಸ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಹನುಮಂತ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ದು ಹೋಗ್ತಾರೆ. ಹನುಮಂತ್ ಒಂದು ಕಡೆಯಿಂದ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಅದರ ಕ್ರೆಡಿಟನ್ನು ಕೂಡ ರಾಜ್ಯ ಸರ್ಕಾರ ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡೇ ಮಾಡುತ್ತೆ. ಅದರಲ್ಲಿ ಹೊಸ ಯೋಜನೆಯೊಂದು ಬಂದಿದೆ, ಪ್ರಜಾಪ್ರತಿನಿಧಿಗಳನ್ನು ನೇಮಕ ಮಾಡ್ತಾರೆ ಈ ಅಪ್ಲಿಕೇಶನ್ಸ್ಗಳನ್ನು ತುಂಬೋದಕ್ಕೆ, ಜೊತೆಗೆ ಈ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ತಿಳಿಯಪಡಿಸೋದಕ್ಕೆ ಈ ಪ್ರಜಾಪ್ರತಿನಿಧಿಗಳನ್ನು ನೇಮಕ ಮಾಡ್ತಾರೆ ಅಂಥೇಳಿ. ಹೌದಾ ಈ ಸುದ್ದಿ? ಹೌದಾ ಸುದ್ದಿ? ಹೌದಾದರೆ ಎಷ್ಟು ಜನರನ್ನು ನೇಮಕ ಮಾಡ್ತಾರೆ, ಯಾವತ್ತಿಂದ ನೇಮಕ ಆಗ್ತಾರೆ, ಏನಾದರೂ ಡೀಟೇಲ್ಸ್ ಇದೆಯಾ? ಸರ್ಕಾರದ ಮಟ್ಟದಲ್ಲಿ ಈ ರೀತಿಯ ಒಂದು ಚರ್ಚೆ ನಡೀತಾ ಇರುವಂತದ್ದು ಹೌದು. ಅದರಲ್ಲೂ ಕೂಡ ಯಾವ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಕಾಂಗ್ರೆಸ್ ಬಂತೋ ಅದೇ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋ ಮೂಲಕ ಮುಂದಿನ ಲೋಕಸಭಾ ಚುನಾವಣೆ ಹಾಗೂ ಸ್ಥಳೀಯ ಚುನಾವಣೆಗಳನ್ನು ಕೂಡ ಗುರಿಯಾಗಿಸಿಕೊಂಡು ನಾವು ಗ್ಯಾರಂಟಿಗಳನ್ನ ಜಾರಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಹಾಗೂ ಪಕ್ಷವು ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಈ ನಡುವೆ ಪ್ರಜಾಪ್ರತಿನಿಧಿಗಳನ್ನ ಆಯ್ಕೆ ಅಂದ್ರೆ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಎಲ್ಲಿ ಆನ್ಲೈನ್ ಹೆಚ್ಚಿನ ಸೇವೆ ಇರಲ್ವೋ ಅಂತ ಆಫ್ಲೈನ್ ಇರೋ ಕಡೆಗೆ ಅರ್ಜಿ ಭರ್ತಿ ಮಾಡುವಂತ ಲೆಕ್ಕಾಚಾರದಲ್ಲಿ ಪ್ರಚಾರ ಅರ್ಜಿ ಭರ್ತಿ ಮಾಡಬೇಕು ಅಂತವ್ರನ್ನ ಪ್ರಜಾಪ್ರತಿನಿಧಿಯಾಗಿ ಆಯ್ಕೆ ಮಾಡಬೇಕು ಅನ್ನೋಂತ ಹೇಳಿಕೆಯನ್ನ ಈಗಾಗ್ಲೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಆದ್ರೆ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಸಹಜವಾಗಿ ಮುಂದಿನ ಚುನಾವಣೆ ದೃಷ್ಟಿಕೋನದಿಂದ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಬೂಸ್ ತುಂಬಬೇಕು, ಏನು ಹುಮ್ಮಸ್ಸನ್ನ ತುಂಬಬೇಕು ಅನ್ನೋಂತ ಲೆಕ್ಕಾಚಾರದಲ್ಲಿ ಅದ್ರ ಜೊತೆಗೆ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇಬ್ಬರು ಕಾರ್ಯಕರ್ತರನ್ನ ಆಯ್ಕೆ ಮಾಡ್ಕೊಂಡ್ರೆ ಅವರು ನೇರವಾಗಿ ಆ ಪಂಚಾಯತ್ ಮಟ್ಟದಲ್ಲಾಗಿರ್ಬೋದು ಅಥವಾ ಬೂತ್ ಮಟ್ಟದಲ್ಲಾಗಿರ್ಬೋದು ಮತದಾರರ ಜೊತೆಗೆ ಸಂಪರ್ಕದಲ್ಲಿ ಇರ್ತಾರೆ, ಅದು ಚುನಾವಣೆಗಳಿಗೆ ಲಾಭ ಆಗ್ಬೋದು. ಅದರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಒಂದಷ್ಟು ಹುಮ್ಮಸ್ತ ತುಂಬದಂಗ ಆಗುತ್ತೆ ಅನ್ನೋಂತಹ ಲೆಕ್ಕಾಚಾರದಲ್ಲಿ ಇಂತಹ ಒಂದು ಸಲಹೆಗಳನ್ನ ಕೊಟ್ಟಿರುವಂತದ್ದು, ಈ ಸಲಹೆಗಳಿಗೆ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂತದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು ಹನುಮಂತ್. ವಿಸ್ತಾರ ನ್ಯೂಸ್, ನಿಖರ ಜನಪರ.